ಚರಕ ಮುನಿಯು ಸುಶ್ರಿತನಂತೆ ಪ್ರಾಚೀನ ವೈದ್ಯ ಹಾಗೂ ವಿಜ್ಞಾನಿ. ಈತನೂ ಸಹ ಆಯುರ್ವೇದ ವಿಚಾರಗಳನ್ನೊಳಗೊಂಡ ಗ್ರಂಥವನ್ನು ಕೊಟ್ಟಿದ್ದಾನೆ. ಚರಕ ಸಂಹಿತ ಇಂದಿಗೂ ಪ್ರಸಿದ್ಧ ಗ್ರಂಥ ಆಗಿದೆ. ಈ ಗ್ರಂಥದಲ್ಲಿ ಜೀರ್ಣಕ್ರಿಯೆ, ಜೀವವಸ್ತುಕರಣ ಅಂದರೆ ಮೆಟಬಾಲಿಸಮ್ ಇವುಗಳ ಬಗ್ಗೆ ಮೊದಲಿಗೆ ಹೇಳಿದಂತಹ ವ್ಯಕ್ತಿನೇ ಈ ಚರಕ. ತ್ರಿದೋಷಗಳನ್ನು ಕುರಿತು ಪ್ರಸ್ತಾಪಿಸಿದ ಚರಕ ವಾತ, ಪಿತ್ತ, ಕಫ ಈ ದೋಷಗಳೇ ತ್ರಿದೋಷಗಳಾಗಿದ್ದು ರಕ್ತ, ಮಾಂಸ ಹಾಗೂ ಕೊಬ್ಬು ಎಂಬ ಧಾತುಗಳು ನಾವು ತಿಂದ ಆಹಾರದ ಮೇಲೆ ವರ್ತಿಸಿದಾಗ ಉತ್ಪತ್ತಿಯಾಗುತ್ತವೆ ಅಂತ ಹೇಳಿದ್ದ. ಆದರೆ ಇವು ಒಬ್ಬರ ಶರೀರದಲ್ಲಿದ್ದಂತೆ ಇನ್ನೊಬ್ಬರ ಶರೀರದಲ್ಲಿ ಇರುವುದಿಲ್ಲ ಎಂಬುದನ್ನು ಕೂಡ ತಿಳಿಸಿದ್ದ. ಒಬ್ಬರಿಂದ ಇನ್ನೊಬ್ಬರಿಗೆ ಇದು ವ್ಯತ್ಯಾಸವಾಗಿ ಕಾಣುತ್ತದೆ ಎಂದು ಕೂಡ ಹೇಳಿದ್ದ. ಚರಕ ತಿಳಿಶಾಸ್ತ್ರವನ್ನು, ತಳಿಶಾಸ್ತ್ರವನ್ನು ಬಲ್ಲವನಾಗಿದ್ದ. ಮಗುವಿನ ಲಿಂಗವನ್ನು ನಿರ್ಧರಿಸಬಲ್ಲ ಅಂಶಗಳು ಯಾವ್ಯಾವುವು ಎಂಬುದನ್ನು ಕೂಡ ಚರಕ ತಿಳಿದಿದ್ದ. ಮಗು ಒಂದು ಕುಂಟೋ ಕುರುಡೋ ಆಗುವುದು ತಂದೆ ತಾಯಿಯರ ಯಾವುದೋ ದೋಷದಿಂದ ಅಲ್ಲ, ಆದರೆ ಅವರ ವೀರ್ಯಾಣು ಅಥವಾ ಅಂಡಾಣುವಿನ ದೋಷದಿಂದ ಎಂದು ಕೂಡ ತಿಳಿಸಿದ್ದ. ಅದು ಇಂದಿಗೂ ಕೂಡ ಸತ್ಯವಷ್ಟೆ. ಮಾನವ ಶರೀರದ ಅಂಗರಚನೆಯನ್ನು ಅಭ್ಯಾಸ ಮಾಡಿದ್ದ ಚರಕ ಹಲ್ಲುಗಳು ಸೇರಿದಂತೆ ನಮ್ಮ ದೇಹದಲ್ಲಿನ ಮೂಳೆಗಳ ಸಂಖ್ಯೆ 360 ಎಂದು ಹೇಳಿದ್ದ. ಹೃದಯವನ್ನು ಕುರಿತು ಚರಕ ತಿಳಿದಿದ್ದ. ಚರಕನು ಎನ್ನಲಾದಂತಹ ಚರಕ ಸಂಹಿತ ಅಗ್ನಿವೇಶ ಎಂಬವನ್ನು ಪ್ರಾಚೀನ ವೈದ್ಯ ಆತ್ರೇಯನ ಮಾರ್ಗದರ್ಶನವನ್ನು ಬರೆದ ಗ್ರಂಥದ ಪರಿಷ್ಕರಣ ಅಂತ ನಾವು ತಿಳ್ಕೋಬಹುದಾಗಿದೆ. ಈ ಗ್ರಂಥ ಅರೇಬಿಕ್, ಲ್ಯಾಟಿನ್ ಭಾಷೆಗಳಿಗೂ ಕೂಡ ಭಾಷಾಂತರಗೊಂಡಿದೆ. ಚರಕನ ಕೌಟುಂಬಿಕ ವಿಚಾರಗಳು ನಮಗೆ ಅಷ್ಟಾಗಿ ತಿಳಿದು ಬಂದಿರುವುದಿಲ್ಲ. ಇದು ಪ್ರಾಚೀನ ಆಯುರ್ವೇದ ವೈದ್ಯ ಚರಕನ ಬಗ್ಗೆ ಸಣ್ಣ ಪರಿಚಯ.